ಹಾಯ್ ಫ್ರೆಂಡ್ಸ್, ಬ್ಯಾಂಗ್ಳೂರಿಂದ ಕಾಂಚೀಪುರಂಗೆ ಸೊ ಕಾಮಾಕ್ಷಿ ಟೆಂಪಲ್ ವಿಸಿಟ್ ಮಾಡೋದಕ್ಕೆ ಹೊರಡ್ತಾ ಇದ್ವಿ. ಇದು ಒನ್ ಆಫ್ ದಿ ಅಷ್ಟಶಕ್ತಿ ಪೀಠಲ್ಲ ಹೋಗ್ತಿ. ಇದು ಫಿಫ್ತ್ನಿಂದ ಏತ್ ಸೆಂಚುರಿಯಲ್ಲಿ ಪಲ್ಲವಾಸ್ ಕನ್ಸ್ಟ್ರಕ್ಟ್ ಚೇಸಿದ್ದಾರಂತೆ. ಸೊ ನೀರು ಅನುಕೂಲ ಕೋರಿಕೆಯಂತ ಇಕ್ಕಡ ತೀರಿಸ್ತಾರಂತೆ ಈ ದೇವಳು. ಅಂದಕನೇ ಇದು ಚೆನ್ನಾಗ್ ಪವರ್ಫುಲ್. ಸೊ 1:30 ಲೋಪಲ್ ನೀರು ವಸ್ತೇನೆ ಪೊದ್ದನ್ನೇ ಲೇಕಪೋತಿ. ಇದೀಗ ತರ್ವಾತ ಸಾಯಂತ್ರಂ 4:30 4:00 ಓಪನ್ ಚೇಸ್ತಾರೆ. ಸೊ ಮೀರು ಮೇ ದರ್ಶನಕ್ಕೆ ವೆಲ್ಲಾಮಂದು బాగా దర్శనం అయ్యింది 1:30 లోపలనే. సో మీరు దేవుడే ఇక్కడ ఇలా ఉంటారు. సో శక్తి అమ్మ వాళ్ళు చూడొచ్చు మీరు ఇక్కడ నోడిద్రల్ల చనగది. ఆమేలే నావు వరదరాజ టెంపుల్కి హోగిరి. మీకు బేకಾದ್ರೆ లంచ్ ముగిసుకొండు 2 అవర్స్ గ్యాప్ ఇరుతే 3:30 ఓపెన్ 3:30 బాగుంది. ఇక్కడ చూడండి, ఇక్కడ సంద దగ్గర ఒక షేరింగ్ ఆటో తీసుకుంటే రావచ్చు 20 రూపాయస్. సో ఇక్కడ వచ్చి విష్ణు టెంపుల్ ఉంటారన్నమాట. విష్ణువు లార్డ్ లక్ష్మి. సో ఇక్కడ 108 శక్తిపీఠాల్లో టెంపుల్స్లో ఇది ఒకటి. ఇదైతే 6th-8th century కన్స్ట్రక్ట్ చేశారు వైష్ణవాసు. చూడచ్చు మీరు, వెరీ బ్యూటిఫుల్. సో ఒకప్పుడు ముస్లిమ్స్ రాజులు వచ్చినప్పుడు వీళ్ళు ఈ టెంపుల్ తీసుకుపోయేసి తిరుపతిలో ఎక్కడో భద్రపరిచి తర్వాత మళ్ళీ తీసుకొచ్చి ఇక్కడ ప్రతిష్టపించిన ప్రతిష్టాపన చేశారంట. సో వైష్ణవాసు నోడిద్రాల ఫ్రెండ్స్, ఇది 5th-8th century ఎల్లి మాడిరోదు. ఇల్లి నీవు బరబేకాదరె మార్నింగ్ టైమ్ 1:30 ఇరుతె, ఆమలి 3:30 ఓపెన్ 2 అవర్స్ గ్యాప్ ఇరుతె. అది నీవు చెక్ మాడ్కొని బరబేకు. నోడి ఎస్టన్ చెన్నాగ మాడిద్రాల చాలా బ్యూటిఫుల్గా రాళ్ళతోనే స్ట్రక్చర్ చేశారు. సో అవగాదు, ఇది ఆల్మోస్ట్ ఆల్ 1000 ఇయర్స్ ఓల్డ్. సో మొత్తం ఇరో టెంపుల్స్ అల్లి 100 ఇయర్లు హోలీ విష్ణు టెంపుల్స్ అల్లి ఇది ఒందు గొప్పతల్ల. నీవు బెంగళూరింద ఇల్లు డైరెక్టు బరబోదు, ఇల్ల అందరే వేలూరు టు కాంచీపురం బరబోదు. ಚೆನ್ನಾಗಿದೆ ನೋಡಿ, ಇದು ಆವಾಗ ಕನ್ಸ್ಟ್ರಕ್ಟ್ ಮಾಡಿರೋದು. ಬಿಗ್ಗೆಸ್ಟ್ ಟೆಂಪಲ್ಸು ವೈಷ್ಣವಾಸ ಕನ್ಸ್ಟ್ರಕ್ಟ್ ಮಾಡಿರೋದು. ಸುರಜ್ ಮೇರೆ ವೈಷ್ಣವಾಸು, ದೀನ ವರದ ರಾಜ ಪೆರುಮಾಳ್ ಟೆಂಪಲ್ ಅನ್ನು ಕೂಡ ಪಿಲಿಸ್ತಾರೆ. ಇಕ್ಕಡ ಲಕ್ಷ್ಮೀನ ಪೆರುವನ್ ದೇವಿ ತಾಯಾರನ್ನು ಕೂಡ ಪಿಲಿಸ್ತಾರನ್ನಮಾಟ. ಕೇಳಿದ್ರಲ್ಲ ಫ್ರೆಂಡ್ಸ್, ಸೊ ಅದು ನಮ್ಮದು ನೋಡಿ. ಇಲ್ಲಿ ಒಂದು ಹಾರ್ಸಸ್ನು ಇದು ಬೆಳೆಸ್ತಾ ಇದ್ದಾರೆ, ನೀವು ನೋಡ್ಬೋದು. ಮಕ್ಕಳು ಮಾತಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆಲಿ ಕನ್ವರ್ಸೇಷನ್ ಎಲ್ಲ ಒಂದು ನೀರೇ ಚೆಪ್ಪಲಿ. ಸೊ ನೀರು ಎಪ್ಪುಡು ಇಕ್ಕಡಿಗೆ ರಾವಾಲನುಕೊಂಡ ರಾವಚ್ಚು. ಇಕ್ಕಡ ಮೇನ್ ಟೆಂಪಲ್ಸ್ ಮೂಡುಂದು, ಕಾಮಾಕ್ಷಿ ಟೆಂಪಲು, ವರಜರಾಜ ಪೆರುಮಾಳ್ ಟೆಂಪಲು, ಏಕಾಂಬೇಶ್ವರ ಟೆಂಪಲು. ಇಕ್ಕಡ ಮೊತ್ತಂ 1000 temples ಅಪ್ಪುಡು ಉನ್ನಾಯಂಟ. ಇಪ್ಪುಡು ಅನ್ನಿ కొద్దిగా అన్నీ డెమాలజ్ చేసి ఒక 150 పైన ఉండాలి. చాలా పెద్ద విస్తీర్ణంగా ఉంది ఇక్కడ. చూస్తూ ఉంటుంది మోర్ దెన్ 25 ఇయర్స్ అలా ఉంటుంది. 6th-8th century ఇది కన్స్ట్రక్ట్ చేశారనమాట. చూడండి, ఇక్కడ మీరు చైన్ లాగా ఎలా స్టోన్స్ అనే బిల్డ్ చేశారు. మీరు దాన్ని చూస్తే రియల్లీ అప్రిషియేటింగ్ థింగ్. ఇక్కడ ఎన్ని టెంపుల్స్, ఇక్కడ అంతా ముందు ఇక్కడ టెంపుల్స్కి వీళ్ళు చాలా ప్రాముఖ్యత ఇస్తూ ఉన్నారు. నోడిద్ర ఎలా ఫ్రెండ్స్, ఇది ತುಂಬ ಚೆನ್ನಾಗಿದೆ. ನೀವು ಬರಬೇಕಾದ್ರೆ ಬ್ಯಾಂಗ್ಳೂರಿಂದ ಬರ್ಬೋದು. ಚೆನ್ನಾಗಿದೆ ಅಲ್ಲ, ಒಂದು 1 day-ಅಲ್ಲೇ ಹೋಗ್ಬೋದು. ಬೆಳಗ್ಗೆ 5:00-6:00 ಬೆಟ್ರೇನು 12:30 ಇಲ್ಲಿಗೆ ಬರ್ಬೋದು. ಅಲ್ಲಿ ಕಾಮಾಕ್ಷಿ ಟೆಂಪಲ್ ವಿಸಿಟ್ ಮಾಡಿಕೊಂಡು ಆಮೇಲೆ ನೀವು ಲಂಚ್ ಮಾಡಿಕೊಂಡು, ಲಂಚ್ ಆದಮೇಲೆ ಇಲ್ಲಿ ವಿಸಿಟ್ ಮಾಡಿಕೊಂಡು ಮತ್ತೆ ಇಲ್ಲಿ ನಿಮಗೆ ಗೋಲ್ಡನ್ ಲಿಜಾರ್ಟ್ ಇರುತ್ತೆ, ಅದನ್ನ ನೀವು ನೋಡ್ಬೋದು. ಬೆಟರ್ ಅದನ್ನು ನೋಡಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ ಬೆಟರ್ 50 rupees ಅಲ್ಲ ಟಿಕೆಟ್. ತುಂಬ ಚೆನ್ನಾಗಿ ಇಲ್ಲ ಅಂದರೆ ತುಂಬ ವೆರಿ ನ್ಯಾರೋ ಆಗಿರುತ್ತೆ ಅಲ್ಲಿ ನಿಮಗೆ. ಏನೂ ಇಲ್ಲ, ಸ್ವಲ್ಪ ಟೈಮ್ ನೀವು ಕ್ಯೂಲ್ಲಿ ಇರಬೇಕು, ಒಂದು ಹಾಫ್ 1 hour ಅಷ್ಟೇ. ಸೊ ಅದು ಬೇಕಾದ್ರೆ ನೀವು ನೋಡ್ಬೋದು, ಅದು ಗೋಲ್ಡನ್ ಲಿಜಾರ್ಡ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನಿಮಗೆ ಚಂದ್ರ ಮತ್ತು ಲಿಜಾರ್ಡ್ ಎರಡೂ ಒಂದು ಕಡೆ ಇರ್ತಾರೆ. ಅದನ್ನು ಟಚ್ ಮಾಡಿದ್ರೆ ನಮಗೆ ಕಷ್ಟಗಳು ಏನಾದರೂ ಇದ್ರೇನೋ ಹೋಗುತ್ತೆ ಅಂತ. ಸೊ ಅದು ನೋಡೋದಕ್ಕೆ ತುಂಬ ಅದು ಚೆನ್ನಾಗಿದೆ. ಹಾಗೆ ನೋಡಿ ಟೆಂಪಲ್ ನೋಡಿದ್ರಲ್ಲ.
ನೋಡಿಕೊಂಡು ನೀವು ಹೋಗ್ಬೋದು. ಸೊ ಮತ್ತು ಅಲ್ಲಿರೋ ಟೆಂಪಲ್ಸಲ್ಲಿ ನೀವು ಎಷ್ಟೋ ಐತೆ ಅದೆಲ್ಲನೂ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಒಂದು ಸಗಿ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. 25-30 ಎಕರ್ಸ್ ತುಂಬ ದೊಡ್ಡದಾಗಿದೆ. ನೀವು ಆಫ್ಟರ್ನೂನ್ 3:30 ಮುಂಚೆ ಬಂದರೆ ಇಲ್ಲಿ ನೀವು ವೇಯ್ಟ್ ಮಾಡಬೇಕು. ಆಮೇಲೆ ಸ್ಮಾಲ್ ಕ್ಯೂ ಇರುತ್ತೆ, ಇಲ್ಲೇ ನಿಲ್ತ್ಕೋಬೇಕಾಗಿರುತ್ತೆ. ಸೊ ಇಲ್ಲೇ ಪಕ್ಕದಲ್ಲಿ ಇಲ್ಲಿಂದ ಹೋಗ್ಬೋದು. ನೋಡಿದಾರಲ್ಲ, ಇದು ಧ್ವಜಸ್ತಂಭ ನೀವು ನೋಡ್ಬೋದು. ಶಿಷ್ಯರ್ಗಳಲ್ಲಿ ಧ್ವಜಸ್ತಂಭ 4:30 ಯು ಹ್ಯಾವ್ ಟು ಕಮ್ ಹಿಯರ್ ಆರ್ ಎಲ್ಸ್. ನೋಡಿ, ಇಲ್ಲಿರೋ ದೇವ್ರ ವಿಷ್ಣುಮೂರ್ತಿ ಲಾರ್ಡ್ ನೀವು ದರ್ಶನ ಮಾಡಿಕೊಂಡು ಮಾಡಿದ್ದೀವಿ. ಸೊ ಇದು ಆದಮೇಲೆ ಪಕ್ಕದಲ್ಲಿ ಗೋಲ್ಡನ್ ಲಿಜಾರ್ಡ್ ಅಂತ ಇದೆ. ಸೊ ನೀರು ಬೆಟರ್ ಲೋಕಲ್ನಿ ಇಕ್ಕಡೆ ದರ್ಶನ ಇಸಪ್ಪಡೆ 50 rupees ಟಿಕೆಟ್ ಇಸ್ತಾರೆ. ದೀನ್ ತೀಸ್ಕೊಂಡು ಮೀರು ವೆಳ್ಳೋಚ್ಚು. ಯಾಕಪೋತೆ ಚೂಡಿ, ಚಾಲಾ ರಶ್, ವೆರಿ ನೇರ್ ರೋಡ್. ಸೊ ಇಲ್ಲ ಉಂಟು ನೀರು ಅಕ್ಕ ಚೂಡೋಚ್ಚು, ಲಿಜಾರ್ಡ್ನ ಟಚ್ ಚೇಸೋದು, ಟಚ್ ಮಾಡೋದು ನೋಡ್ಬೋದು. ಸೊ ಇದೆಲ್ಲ ದರ್ಶನ ಆಯಿತು. ಇವಾಗ ನಾವು ಏಕಾಂಬರೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು 300 BC ಕನ್ಸ್ಟ್ರಕ್ಟ್ ಮಾಡಿರೋದು ಪಲ್ಲವಾಸು. ನೋಡಿದ್ರಲ್ಲ ತುಂಬ ಹಳೆಯದು. ಇಲ್ಲಿ ಇರೋ ಗಾಡು ಲಾಡು ಶಿವ. ಇದು ಇಲ್ಲಿ ಮ್ಯಾಂಗೋಟ್ರೀನಿ ಒಂದಿದೆ, ಅದು 3000 years ಅಂತ ಹೇಳ್ತಾರೆ. ಅದರಲ್ಲಿ 3 different ಟೇಸ್ಟ್ ಆಫ್ ಫ್ರೂಟ್ಸನ್ನು ಕೊಡುತ್ತಂತೆ. ನೋಡ್ಬೋದು, ನೋಡಿ, ಇದು 25 acres ಗೋಪುರಂ ವಚ್ಚಿ 192 feet ಇಂದಂತ ನೀರು ಚೂಡೋಚ್ಚು. ಚೂಡಿ, ಈ ಕಡೆ ಉಂಡೇದು ಆ್ಯಕ್ಚುಲಿ ಈ ಕಡೆ ಉಂಡೇದು ಲಾರ್ಡ್ ಶಿವ. ನಮಗೆ ದರ್ಶನ ಆಯಿತು, ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ 20 rupees ಟಿಕೆಟ್ ತಗೊಳ್ತಾರೆ. ನೋಡಿದ್ರಲ್ಲ, ನೋಡಿ, ಇಲ್ಲಿ ಈಶ್ವರ 1000 ನೇತ್ರ ಇರೋ ಈಶ್ವರ ಇದೆ ಅಂತೆ. ಶಿವಲಿಂಗಕ್ಕೆ ರಾಮ ಬಂದು ಇಲ್ಲಿ ಪೂಜೆ ಮಾಡ್ತಾರಂತೆ. ಸೊ ಅದನ್ನು ನೀವು ನೋಡ್ಬೋದು. ನೋಡಿ, ಇಲ್ಲಿ ಕಾಣ್ಬೋದು. ಬಟ್ ವಾಟ್ ಈಸ್ ನಾಟ್ ಸೋ ಕ್ಲಿಯರ್. ಲೈಕ್, ಶೇರ್, ಸಬ್ಸ್ಕ್ರೈಬ್.